ನಮಸ್ಕಾರ ಸ್ನೇಹಿತರೆ, ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಗಣೇಶ ಚತುರ್ಥಿ. ಗಣೇಶ ಎಲ್ಲರಿಗೂ ತಮಗೆ ಆರೋಗ್ಯ ಆಯುಷು ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಮೆಣಸಿನ ಬೆಳೆಯಲ್ಲಿ 4 ಸಲಹೆಗಳನ್ನು ನಿಮಗೆ ನೀಡಲು ನಾನು ಇಚ್ಛಿಸಿದ್ದೀನಿ. ಏನಪ್ಪ ಆ ಸಲಹೆಗಳಂತಂದರೆ, ನೀವು ಯಾವುದೇ ರೀತಿ ಮೆಣಸಿನ ಬೆಳೆ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ಬರ್ತಕ್ಕಂತಹ ರೋಗಗಳು ಮತ್ತು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಆಮೇಲೆ ಅದಕ್ಕಂತ ಕೊಡ್ತಕ್ಕಂತಹ ಗೊಬ್ಬರ ಹಾಗೂ ಮತ್ತು ಅದರ ಈ ಅಗಿ ಕಿತ್ತದ್ರಿಂದ ಏನಾಗ್ತೈತೆ ಅನ್ನೋದನ್ನು 3 ರೀತಿಯಾಗಿ ನಿಮ್ಗೆ ನಾನು ಸಲಹೆಗಳನ್ನು ಕೊಡಬೇಕಂತಿದ್ದೀನಿ. ಮೊದಲನೇದಪ್ಪ ನಮ್ಮದು ನೋಡಿರಿ, ಇವಾಗ ಮೆಣಸಿನ ಬೆಳೆ ನಿಮಗೊಂದು ಮೊದಲೊಂದು ವಿಡಿಯೋ ಬಿಟ್ಟಿದ್ದೀನಿ ನಾನು, ಆ ವಿಡಿಯೋದಲ್ಲಿ ನೋಡಿರಿ ಯಾವ ರೀತಿ ನನ್ನ ಮೆಣಸಿನ ಬೆಳೆ ಇತ್ತು. 2 ತಿಂಗಳ ಬೆಳೆ ಇದು. ಈ 2 ತಿಂಗಳ ಬೆಳೆ ಇದಕ್ಕೆ ನಾನು ಜಾಸ್ತಿ ಜೀವಾಮೃತ ಕೊಟ್ಟಿದ್ದೀನಿ. ನಿಮಗೆ ಮೊದಲು ನಾನು ವಿಡಿಯೋ ಬಿಟ್ಟಿದ್ದೀನಿ, ನೋಡಿರ್ಬೋದಲ್ಲ ನೀವು, ಆ ವಿಡಿಯೋದಲ್ಲಿ ನೋಡಿರ್ಬೇಕು. ಅಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ ಜೀವಾಮೃತ, ಈ ಜೀವಾಮೃತ, ಈ ಬೆರಲಲ್ಲಿ ನಾನು ಜೀವಾಮೃತ ಮಾಡಿಬಿಟ್ಟು ನಿಮಗೆ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಯಾವ ರೀತಿ ಅದನ್ನು ಸ್ಪ್ರೇ ಮಾಡಬೇಕಾಗಿತ್ತು ಅದನ್ನು ನಿಮಗೆ ತಿಳಿಸಿದ್ದೀನಿ, ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಕಂಪ್ಲೀಟಾಗಿ ನೋಡಿರಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಕ್ಕಂಥ ಈ 4 ಸಲಹೆಗಳು ನಿಮಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಆಮೇಲೆ ನೀವು ಮತ್ತೊಬ್ಬರು ನೋಡಬೇಕಾಗಿತ್ತಪ್ಪ ಅಂತಂದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ಸ್ ಪ್ರೆಸ್ ಮಾಡಿರಿ. ನಿಮ್ಗೆ ಇಷ್ಟ ಇಲ್ಲಪ್ಪ ಅಂದರೆ ಡಿಸ್ಲೈಕ್ ಮಾಡಿರಿ. ಯಾಕಂದರೆ ನಿಮ್ಗೆ ಸರಿ ಅನಿಸ್ಲಿಲ್ಲಪ್ಪ ಅಂದರೆ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು. ಏನು ಈ ಮೆಣಸಿನ ಬೆಳೆ ಮಾಡಿರ್ತಾರಲ್ಲ ಪ್ರತಿಯೊಬ್ಬರು ರೈತರು, ಯಾಕೆ ಹಾಳಾಗ್ತಾರೆ, ಅತಿ ಗೊಬ್ಬರ ಹಾಕೋದ್ರಿಂದ, ಅತಿ ಏನಪ್ಪ ಅಂದರೆ ಈ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ. ನಾನೇನು ಮಾಡಿದ್ದೀನಿ, ಇದಕ್ಕೆ 25% ಕೆಮಿಕಲ್ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿಲ್ಲ ಅಂತ ಹೇಳೋಂಗಿಲ್ಲ, ಯೂಸ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದನ್ನು ಮೆಣಸಿನ ಬೆಳೆ, ನಾನು ಮೆಣಸಿನ ಬೆಳೆ ಬೆಳೀತಾ ಇಲ್ಲ, ಫಸ್ಟ್ ಟೈಮ್ ಮೆಣಸಿನ ಬೆಳೆ ಮಾಡ್ತಾ ಇರೋದು ನಾನು. ಇದಕ್ಕೆ 25% ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಕೆಮಿಕಲ್ ಯೂಸ್ ಮಾಡಿದ್ದೀನಿ. ಇಲ್ಲಿ 75% ಅಂದರೆ ನಾನು ಜೀವಾಮೃತನ ಜಾಸ್ತಿ ನಾನು ಗಿಡಗಳಿಗೆ ಕೊಟ್ಟಿದ್ದೀನಿ. ನಂತರ ಆಕಳ ಗೋಮೂತ್ರ ಇರ್ತಾವಲ್ಲ, ಗೋಮೂತ್ರವನ್ನು ಕೂಡ ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೀನಿ. ನೋಡಿ ಬೆಳೆ ಆಗಿದೆ, ನೋಡಿ ಸ್ಪ್ರೇ ಮಾಡಿದ್ದೀನಿ. ಕಂಟಿನ್ಯೂ ಎಷ್ಟು ಸಲ ಇದಕ್ಕೆ ಸ್ಪ್ರೇ ಮಾಡಿದ್ದೀನಪ್ಪ ಅಂತಂದರೆ ನಾನು ತಿಂಗಳಲ್ಲಿ ಏನೂ ಇಲ್ಲಂದರೆ 3-4 ಸರ್ತಿ ಏನಪ್ಪ ಅಂದರೆ ಜೀವಾಮೃತವನ್ನು ಸ್ಪ್ರೇ ಮಾಡಿದ್ದೀನಿ. ಗೋಮೂತ್ರವನ್ನು ಸ್ಪ್ರೇ ಮಾಡಿದ್ದೀನಿ. ಇದನ್ನು ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದನ್ನು ಕೂಡ ನೀವು ಇವಾಗ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ ವಿಡಿಯೋದಲ್ಲಿ ನೋಡಿರಿ, ಇದರಿಂದ ನಿಮ್ಗೇನು ತಿಳಿದು ಬರುತ್ತಪ್ಪ ಅಂತಂದ್ರೆ ಯಾವ ರೀತಿ ನಾವು ಬೀಜಗಳನ್ನು ಊರಬೇಕು, ಯಾವ ರೀತಿ ನಾವು ಯಾವಾಗಲೂ ಬೀಜ ಊರೋರಿಗೆ ಮಾತ್ರ ಇದು. ನಿಮಗೆ ನೀವು ಏನು ಮೆಣಸಿನ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಿರಲ್ಲ, ಅದಕ್ಕಿಂತ ಪೂರ್ವದಲ್ಲಿ ನೀವು ಏನು ಮಾಡೋಕಪ್ಪ ಅಂತಂದರೆ ಇಲ್ಲಿ ಬದುವಿನಲ್ಲಿ ನಾನು ಈಗ ಹಚ್ಚಿದ್ದೀನಿ ನೋಡಿರಿ, ಇಲ್ಲಿ ಬದುವಿನಲ್ಲಿ ಏನು ಮಾಡೋಕಪ್ಪ ಅಂತಂದರೆ ಮೆಕ್ಕೆಜೋಳ ಅಂತ ನೀವು ಗೋವಿನ ಜೋಳ ಹಾಕ್ತಿರಲ್ಲ, ಗೋವಿನ ಜೋಳ, ಮೆಕ್ಕೆಜೋಳ ಅಥವಾ ಈ ಜೋಳ, ಬಿಳಿ ಜೋಳ ಇರುತ್ತಲ್ಲ, ಅದನ್ನು ಬದುವಿನ ಪೂರ್ತಿ ನಾವು ಬಾರ್ಡ್ರಲ್ಲಿ ಹಾಕೋಬೇಕಾಗುತ್ತೆ. ಯಾಕೆ ಹಾಕೋಬೇಕಾಗಿತ್ತಪ್ಪ ಅಂತಂದರೆ ಇದನ್ನು ನಮಗೆ ಹೊರಗಡೆಯಿಂದ ಬರ್ತಕ್ಕಂತಹ ಈ ಏನು ಕೀಟನಾಶಕಗಳು ಬರ್ತಿರ್ತಾವಲ್ಲ, ಆ ಕೀಟಗಳು ಕೂಡ ನಮಗೆ ಬರೋಕ್ಕೆ ಆಸ್ಪದನ ಕೊಡೋಂಗಿಲ್ಲ, ಇವು ಪ್ರೊಟೆಕ್ಷನ್ ಕೊಡ್ತಾವೆ. ಅರ್ಥ ಆಯ್ತಾ? ಇದು ಪ್ರತಿ ಪೂರಾ ಬಾರ್ಡರಲ್ಲಿ ಪೂರ ಹಾಕ್ಕೊಂಡಿದ್ದೀನಿ ನಾನು, ಪೂರಾ ಬಾರ್ಡರಲ್ಲಿ ಹಾಕ್ಕೊಂಡಿದ್ದೀನಿ, ಆ ಕಡೆ ಪೂರ ಈ ಕಡೆನೂ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡಿ ಆ ಕಡೆ ಪೂರಾ ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಒಂದೇ ಸಲ ಏನಪ್ಪ ಅಂತಂದರೆ ನಮಗೆ ರೋಗ ಕಡಿಮೆ ಆಗಬೇಕಾಗಿತ್ತಪ್ಪ ಅಂತಂದರೆ ನಾವು ಈ ರೀತಿ ಮೆಕ್ಕೆಜೋಳಗಳನ್ನು ನಾವು ಅಥವಾ ಜೋಳಗಳನ್ನು ಯಾವುದಾದ್ರು ಹಾಕ್ಕೊಂಡ್ರೆ ಅದಕ್ಕೆ ರೋಗ ಬರೋದಕ್ಕೆ ಸ್ವಲ್ಪ ತಡೆ ಹಿಡಿದಂಗೆ ಆಗ್ತದೆ. ಎರಡನೇದು ಏನಪ್ಪ ಸಲಹೆ ಅಪ್ಪ ಅಂತಂದರೆ ನಂದು ಇಲ್ಲಿ ನಾವು ಬೀಜವನ್ನು ಬಿರಿದು ಅದು ಆವಾಗ ನಿಜ ಊರ್ತಾ ಇದ್ದೀವಿ, ಆ ಬೀಜವನ್ನು ಕಂಪಲ್ಸರಿಯಾಗಿ 2-3 ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ 2-3 ಈ ರೀತಿ ಊರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಗಿಡಗಳು ಸದೃಢವಾಗಿ ಬರ್ತಾವೆ. 2-3 ಊರಬೇಕು, ಕಾಣಿಸ್ತಾ ಇದೆಯಲ್ಲ ನಿಮಗೆ 2-3 ಊರ್ತಾ ಊರಿದ್ದಿರೋದು. ಇವಾಗ ನಾವು ಇದನ್ನು ಕಿತ್ತು ಹಚ್ಚಿದೇವಪ್ಪ ಅಂತಂದರೆ ಇದು ಕಿತ್ತು ಹಚ್ಚಿದ್ರಿಂದ ನಮಗೆ ಆಗ್ತಕ್ಕಂತಹ ತೊಂದರೆ ಏನು ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಕಿತ್ತು ಹಚ್ಚಿರೋದಿಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಕಿತ್ತು ಹಚ್ಚಿ ಗ್ಯಾಪ್ ಇತ್ತು, ಇಲ್ಲಿ ಗ್ಯಾಪ್ ಇತ್ತು, ಕಿತ್ತು ಹಚ್ಚಿದ್ದೀನಿ, ಗಿಡ ಡೆವಲಪ್ ಆಗಿಲ್ಲ. ಒಂದೇ ಒಂದು ಗೇನಿದೆ ಕಾಣಿಸ್ತಾ ಇದೆಯಲ್ಲ, ಒಂದೇ ಗೇನಿದೆ, ಬೆಳೆದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಏನು ಬೀಜ ಊರಿರ್ತಿರಲ್ಲ, ಬೀಜ ಊರಿದವರು ಕಂಪಲ್ಸರಿಯಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು 2-3 ಬೀಜಗಳನ್ನು ಮಾತ್ರ ಊರಿ,
ಆಮೇಲೆ ಈಗ ಈ ನಾವು ಕಿತ್ತು ಹಚ್ಚೋದ್ರಿಂದ ರೈತರಿಗೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. ಇಲ್ಲಿ ನೋಡಿರಿ ಈ ಕಿತ್ತು ಹೆಚ್ಚಿರೋದು ಡೆವಲಪ್ ಆಗಿಲ್ಲ, ಇದಕ್ಕೆ ಡೆವಲಪ್ ಆಗಿಲ್ಲ. ಇಲ್ಲಿ ನೋಡಿರಿ ಇದು ಬೆಳೀತಾ ಇಲ್ಲ, ಕಾಣಿಸ್ತಿದೆಯಲ್ಲ ಕಿತ್ತು ಹೆಚ್ಚಿರೋ. ಇಲ್ಲಿ ಗ್ಯಾಪ್ ಇತ್ತು, ಇಲ್ಲಿ ಬೀಜ ಉರಿದೀವಿ, ಇಲ್ಲಿ ಗ್ಯಾಪ್ ಇತ್ತು. ಗ್ಯಾಪ್ ಇದ್ದಲ್ಲಿ ಅಲ್ಲಿ ಅಡುವಾಗಿತ್ತಲ್ಲ ಬೀಜ, ಅಡುವಾಗಿತ್ತಲ್ಲ ಆ ಅಡುವಾಗಿದ್ದನ್ನು ಕಿತ್ಕೊಂಬಂದು ಆಗಿ ಹಚ್ಚಿದ್ದೀವಿ. ಹಚ್ಚಿದ್ದನ್ನು ಅದು ಸಕ್ಸಸ್ ಕಂಡಿಲ್ಲ, ಬಟ್ ಬರ್ತದೆ ಅಂತ ಹೇಳ್ತಾರೆ. ಬಟ್ ಅದೇನೋ ಕಾಯಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಅದು ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಊರುವಾಗಲೇ ನೀವು ಎರಡು ಮೂರು ಬೀಜಗಳನ್ನು ಎಷ್ಟು ಒಂದು ಡಿಸ್ಟೆನ್ಸ್ ಏನಪ್ಪ ಅಂದರೆ 6 ಸೆಂಟಿಮೀಟರ್ ಒಂದು ಗಿಡಗಳನ್ನ ನೀವು ಬೀಜ ನೆಟ್ಟರೆ ಅದು ಕಿತ್ತೋಕ್ಕೂ ಚಾನ್ಸ್ ಇರೋಲ್ಲ, ಏನಿರಲ್ಲ. ಬೀಜ ಪವರ್ಫುಲ್ಲಾಗಿ ಎಷ್ಟು ಸದೃಢವಾಗಿ ಬರುತ್ತಪ್ಪ ಅಂದರೆ ಈ ರೀತಿ ಸದೃಢವಾಗಿ ಬರುತ್ತೆ. ಇಲ್ಲಿ ನೋಡಿರಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಸದೃಢವಾಗಿ ಬರುತ್ತೆ. ಇದು ನೋಡಿ ಎಷ್ಟು ಹತ್ರ ಇದೆ, ಈ ರೀತಿ ಹೈಟ್ ಬರ್ತದೆ. ನಾವೇನು ಕಿತ್ತು ಹೆಚ್ಚಿದೇವಪ್ಪ ಅಂತಂದ್ರೆ ಆ ಬೆಳೆ ಏನಾಗುತ್ತಪ್ಪ ಅಂದರೆ ಕುಂಠಿತ ಆಗ್ತದೆ. ಇದು ಎರಡನೇ ಸಲಹೆ ನಿಮಗೆ. ಒಂದನೇ ಸಲಹೆ ಏನಪ್ಪ ಅಂತಂದರೆ ಬಾರ್ಡ್ರಲ್ಲಿ ನಾವೇನಾಕಬೇಕು, ಮೆಕ್ಕೆಜೋಳ ಅಥವಾ ಜೋಳನ ಹಾಕಬೇಕು ಅಂದರೆ ಯಾವುದೇ ರೀತಿಯ ರೋಗಗಳು ಬರೋದಕ್ಕೆ ಆಸ್ಪದ ಸಿಗೋದಿಲ್ಲ. ಎರಡನೇದ್ದು ಏನಪ್ಪ ಅಂತಂದರೆ ನಾವು ಬೀಜ ಬರ್ಬೇಕಾದ್ರೆ ವಿಡಿಯೋ ಅದು ನೋಡಿದ್ರಲ್ಲ ಆ ವಿಡಿಯೋ ಪ್ರಕಾರ ನಾವು ಎಷ್ಟಪ್ಪ ಅಂದರೆ 6 ರಿಂದ 8 ಸೆಂಟಿಮೀಟ್ರ್ ಒಳಗಡೆ ಎರಡು ಮೂರು ಬೀಜ ಊರಿದೇವಪ್ಪ ಅಂತಂದರೆ ಅದು ನಮ್ಮ ಅನುಕೂಲ. ಇದಕ್ಕೆ ತೆಚ್ಚಿರೋದು ಇಲ್ಲಿ ಹೋಗಿತ್ತಿಲ್ಲಲ್ಲ ಅಂತ ಹೇಳ್ತಾ ಇರೋದು ನಿಮಗೆ. ಯಾವಾಗಲೂ ಗಿಡ ಕಿತ್ತು ಹಚ್ಚುವಂಥ ವ್ಯವಸ್ಥೆ ಮಾಡಬೇಡ್ರಿ. ಅದು ಏನಾಗಿತ್ತಪ್ಪ, ನೀವು ಒಗೀತಿಯಿಂದ ಏನಾದ್ರು ಹಸ್ತಿದ್ರಪ್ಪ ಅಂತಂದರೆ ಅಗಿತಂದು ಹಚ್ಚಿರಿ, ಅದು ಪರವಾಗಿಲ್ಲ, ಅದು ಹತ್ಕೋಬೋದು. ಬಟ್ ನಾನು ಅಗಿ ಮಾಡಿಲ್ಲ, ಮಾಡದೇ ಇರೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾನು ಬೀಜವನ್ನು ಊರಿಕೇಶಿಂದ ನಾನು ಇದನ್ನು ಬೆಳೆಯನ್ನು ಬೆಳೀತಾ ಇದ್ದೀವಿ. ಇಲ್ಲಿ ನೋಡಿರಲಿ ಡೈರೆಕ್ಟ್ ನಾವು ಇಲ್ಲಿ ಏನು ಕಿತ್ತಿಲ್ಲ, ಕಿತ್ತದೇ ಇರೋದು ಎಷ್ಟು ಸದೃಢವಾಗಿ ಬಂದಿದೆ. ಅದಕ್ಕೆ ಸ್ನೇಹಿತರೆ ರೈತರೇ ಯಾವಾಗಲೂ ಬೀಜವನ್ನು ಕಿತ್ತಿ ಅಗಿಯನ್ನು ಕಿತ್ತಿ ಬೆಳೆಯನ್ನು ಹಾಳು ಮಾಡ್ಕೊಳ್ಬೇಡ್ರಿ. ಇಳುವರಿ ಕಡಿಮೆ ಆಗುತ್ತೆ. ಇದು ನೋಡಿ ಹೈಟ್ ಎಷ್ಟಿದೆ, ಎಷ್ಟು ಸದೃಢವಾಗಿದೆ ನೋಡಿ. ಇದು ತಿಳಿತಲ್ಲ, ಇದು ಎರಡನೇ ಸಲಹೆ. ನಂದು ಮೂರನೇ ಸಲಹೆ ಏನಪ್ಪ ಅಂದರೆ ನಿಮ್ಗೆ ಕಂಪಲ್ಸರಿ ನಾನು ಇವಾಗಲ್ಲ ಯಾವಾಗಲೂ ಹೇಳ್ತಾ ಇದ್ದೀನಿ, ಜೀವಾಮೃತವನ್ನು ಬಳಸ್ರಿ. ಜೀವಾಮೃತ ಬಳಸೋದ್ರಿಂದ ನಿಮ್ಮ ಬೆಳೆ ಸದೃಢವಾಗಿರ್ತದೆ. ನಮ್ದು 2 ತಿಂಗಳ ಬೆಳೆ ಅಂದರೆ ಇಷ್ಟಿದೆ, ಇವಾಗ ಸೊಂಟ ಮಠ ಇದೆ, ಕಾಣಿಸ್ತಿದೆಯಲ್ಲ ಸೊಂಟ ಮಠ ಇದೆ ನೋಡಿರಿ, ಕಾಣಿಸ್ತಿದೆಯಲ್ಲ ನಿಮಗೆ. ಅದಕ್ಕೆ ಜೀವಾಮೃತವನ್ನು ಬಳಸ್ರಿ, ಗೊಬ್ಬರವನ್ನು ಕಡಿಮೆ ಮಾಡಿರಿ, ಹೊಲ ಉಳಿಸ್ರಿ. ಮುಂದಿನ ಪೀಳಿಗೆಗೆ ನಿಮಗೆ ಭೂಮಿ ಬೇಕಪ್ಪ ಅಂತಂದರೆ, ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಬೇಕಾಗಿತ್ತಪ್ಪ ಅಂದರೆ ಜೀವಾಮೃತವನ್ನು ಜಾಸ್ತಿ ಬಳಸ್ರಿ. ಹಸುಗಳನ್ನು ಕಟ್ಟಿರಿ. ಹಸು ಇದ್ದರೆ ರೈತನಿಗೆ ಒಂದು ವರದಾನ. ನಿಜವಾಗಲೂ ಒಬ್ಬ ರೈತ ಪಕ್ಕ ರೈತ ಅನ್ಸ್ಕೋಬೇಕಾಗಿತ್ತಪ್ಪ ಅಂದರೆ, ನಿಜವಾದ ರೈತ ಅನ್ಸ್ಕೋಬೇಕಾಗಿತ್ತಪ್ಪ ಅಂದರೆ ಒಂದು ಮನೆಯಲ್ಲಿ ಫಿಕ್ಸ್ ಒಂದು ಹಸು ಇಡ್ರಿ. ಹಸು ಇಡೋದ್ರಿಂದ ನಿಮಗೆ ಬಹಳ ಅನುಕೂಲ. ಭೂಮಿ ಉಳಿತಿದೆ, ನಿಮ್ಮ ಪರಿಸರನ ಉಳಿಸ್ತೀವಿ, ಭೂಮಿಯನ್ನು ಉಳಿಸ್ತೀರಿ, ಪ್ಲಸ್ ನಿಮ್ಮ ಜೀವನ ಉಳಿತಿದೆ. ಅರ್ಥ ಆಗುತ್ತಲ್ಲ ಫ್ರೆಂಡ್ಸ್, ನೋಡಿರಿ ಈ ವಿಡಿಯೋ ನೋಡಿದ ಅರ್ಥ ಆಯ್ತಲ್ಲ ನಿಮಗೆ. ಇನ್ನು ನಂತರ ಇನ್ನೊಂದು ಸಲಹೆ, ನಾಲ್ಕನೇ ಸಲಹೆ ಏನಪ್ಪ ಅಂತಂದರೆ, ಒಂದನೇ ಸಲಹೆ ಮೆಕ್ಕೆಜೋಳದಲ್ಲಿ, ಎರಡನೇ ಸಲಹೆ ಏನಪ್ಪ ಅಂತಂದರೆ ಅಗಿಗಳನ್ನ ಕಿತ್ತದೇ ಇರೋದು. ಮೂರನೇ ಸಲಹೆ ಏನಪ್ಪ ಅಂದರೆ ಜೀವಾಮೃತವನ್ನು ಬಳಸಬೇಕು. ಜೀವಾಮೃತ ಬಳಸೋದಕ್ಕೋಸ್ಕರ ಯಾವ ರೀತಿ ಬಳಸಬೇಕು, ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇದೆ ನೋಡಿ. ಇವಾಗ ಅದು ಮೂರನೇ ಸಲಹೆ ಆಯಿತು. ನಾಲ್ಕನೇ ಸಲಹೆ ಏನಪ್ಪ ಅಂತಂದರೆ, ನಾವು ಪ್ರತಿ 10 ಸಾಲಿಗೆ ಒಂದು ಚೆಂಡು ಹೂವಿನ ಗಿಡವನ್ನು ನಾಟಿದ್ದೀವಿ. ಯಾಕೆ ನಾಟಿ ಮಾಡಿದ್ದೀವಪ್ಪ ಅಂತಂದರೆ, ಇಲ್ಲಿ ನೀವು ನೋಡಿರಿ ಪ್ರತಿ 10 ಸಾಲಿಗೆ ಒಂದು ಚೆಂಡು ಹೂವಿನ ನಾಟಿ ಮಾಡಿದ್ದೀವಿ. ಈ ಚೆಂಡು ಹೂವಿನ ಗಿಡ ನಾಟಿ ಮಾಡೋದ್ರಿಂದ, ಚೆಂಡು ಹೂವಿನ ಗಿಡ ನಾಟಿ ಮಾಡಿದ್ದೀವಿ, ಕಾಣಿಸ್ತಾ ಇದೆಯಲ್ಲ ಚೆಂಡು ಹೂವಿನ ಗಿಡ ನಾಟಿ ಮಾಡಿದ್ದೀವಿ. ಪ್ರತಿ 10 ಸಾಲಿಗೆ ಒಂದು, 10 ಸಾಲಿಗೆ 10 ಗಿಡಗಳು, ಪ್ರತಿ 10 ಸಾಲಿಗೆ 10 ಗಿಡಗಳನ್ನು ನಾಟಿ ಮಾಡಿದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಪೂರ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎರಡನೇ ಗಿಡ ಇದು. ಇಲ್ಲೆಲ್ಲ ಆಗಿ ಹಚ್ಚಿರೋದಿದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಿ, ಈಗ ಕಿತ್ತು ಹಚ್ಚಬೇಡ್ರಿ. ಇಳುವರಿ ಬರೋದಿಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಳುವರಿ ಬರೋದಿಲ್ಲ, ಗಿಡ ಸದೃಢವಾಗಿ ಬೆಳೆಯುವುದಿಲ್ಲ, ಕಾಣಿಸ್ತಾ ಇದೆಯಲ್ಲ. ಇದೇ ರೀತಿ ಮೂರನೇ ಗಿಡ ಕಾಣಿಸ್ತಾ ಇದೆಯಲ್ಲ, ಚೆಂಡು ಹೂವಿನ ಗಿಡ ಇದು ಕಾಣಿಸ್ತಾ ಇದೆಯಲ್ಲ. ನೋಡಿರಿ ಅದು ಒಂದನೇ ಸಾಲು, 2, 3, 4, 5, 6, 7, 8, 9, 10 ಸಾಲು. ಹತ್ತನೇ ಸಾಲಿನಲ್ಲಿ
ಚೆಂಡುವಿನ ಗಿಡ ನಿಮಗೆ ತೋರಿಸ್ಬೇಕು. ನಾನು ಇವಾಗ ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿರಿ ಚೆಂಡುವಿನ ಗಿಡ ಹಚ್ಚಿದ್ವಿ. ಇಲ್ಲಿ ಯಾಕೆ ಚೆಂಡುವಿನ ಗಿಡ ಹಚ್ಚಬೇಕಪ್ಪ ಅಂತಂದರೆ, ಈ ಚೆಂಡುವಿನ ಗಿಡ ಜೀವ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ಏನು ಮಾಡುತ್ತಪ್ಪ ಅಂದರೆ ರೋಗವನ್ನು ಬರೋದಕ್ಕೆ ಬಿಡೋದಿಲ್ಲ. ಆಮೇಲೆ ಏನಾದರೂ ಹುಳುಗಳು ಬಂದವಪ್ಪ ಅಂದರೆ, ಇದು ಹಳದಿ ಕಲರ್ ಹೂವು ಬಿಡೋದ್ರಿಂದ, ಆಮೇಲೆ ಇದರಲ್ಲಿ ಜೀವನ ಶಕ್ತಿ ಇರೋದ್ರಿಂದ ಇವು ಯಾವುದೇ ಕೀಟ ಬಂತು ಅಂದ್ರೆ ಅದಕ್ಕೆ ಅಟ್ಯಾಕ್ ಮಾಡ್ತಾವೆ. ಆಮೇಲೆ ನಿಮ್ಮ ಬೆಳೆಗೆ, ಮೆಣಸಿನ ಬೆಳೆಗೆ ಯಾವುದೇ ರೀತಿಯಾಗಿ ತೊಂದರೆ ಮಾಡೋದಿಲ್ಲ. ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿಯಾಗಿ ಪ್ರತಿ 10 ಸಾಲಿಗೆ 10 ಗಿಡಗಳನ್ನು ಇಲ್ಲಿ ನೋಡಿರಿ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ, ಇಲ್ಲಿ ಹುಳು ಕಾಣಿಸ್ತಾ ಇದೆಯಲ್ಲ ನಿಮಗೆ, ನೋಡಿರಿ ಬಿಳಿ ಹುಳು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿರಿ. ಕಾಣಿಸ್ತಾ ಇದೆಯಲ್ಲ, ಇದೇನು ಮಾಡುತ್ತಪ್ಪ ಅಂದರೆ ಚೆಂಡುವಿಗೆ ಅಟ್ಯಾಕ್ ಮಾಡುತ್ತೆ, ಬಟ್ ನಿಮ್ಮ ಮೆಣಸಿನ ಬೆಳೆಗೆ, ಇಲ್ಲೇ ಪಕ್ಕದಲ್ಲಿರೋ ಮೆಣಸಿನ ಬೆಳೆಗೆ ಯಾವ ಗಿಡ ಬೆಳೆಗೂ ಇಲ್ಲ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಸ್ನೇಹಿತರೆ ಇಲ್ಲಿ ನೋಡಿರಿ, ಇಲ್ಲಿ ಇದೇ ಮೆಕ್ಕೆಜೋಳದಲ್ಲಿ ನಾನು ಹೂವಿನ ಬೆಳೆಯನ್ನು ಇಲ್ಲೇ ನಾಟಿ ಮಾಡಲಾಗಿದೆ. ಕಾಣಿಸ್ತಾ ಇದೆಯಲ್ಲ, ಇದು ಹೂವಿನ ಬೆಳೆ, ಗಲಾಟೆ ಹೂವು. ಈ ಗಲಾಟೆ ಹೂವು ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲಿ ಈ ಹೂವು ಹಳದಿ ಕಲರ್ ಹೂವು ಆಗ್ತದೆ. ಈ ಹಳದಿ ಕಲರ್ ಹೂವು ಆಯ್ತಪ್ಪ ಅಂತಂದ್ರೆ, ಇವು ಏನು ಆಕ್ರಮಣಕಾರಿ ಕೀಟಗಳು ಇರ್ತಾವಲ್ಲ, ಒಬ್ಬೊಂದು ಹಳದಿ ಕಲರ್ ಹಳದಿಯನ್ನು ಅಷ್ಟೇ, ಯಾಕಂದ್ರೆ ನಾವು ಹಳದಿ ಕಾಳುಗಳನ್ನ ಹಾಕಬೇಕಾಗುತ್ತೆ. ಇಲ್ಲಕಂದ್ರೆ ಆ ಹಳದಿ ಕಾಳುಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ನಮ್ಗೆ ಖರ್ಚಾಗ್ತದೆ. ಇದೇನಪ್ಪ ಅಂದ್ರೆ ಹೂಗಳನ್ನು ಬೆಳೆಸೋದ್ರಿಂದ ಏನಾಗುತ್ತಂದ್ರೆ, ನಮ್ಗೆ ಮಾರ್ಕೆಟಿಗೆ ಹೂವು ಹೋಗೋದಂಗೆ ಆಗುತ್ತೆ, ಪ್ಲಸ್ ಅದು ರೋಗ ಕೂಡ ಇದು ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಈ ರೀತಿಯಾಗಿ ನಾವು ಮೆಣಸಿನ ಬೆಳೆನ ಬೆಳೆದದ್ದೇ ಆಗಿತ್ತಪ್ಪ ಅಂತಂದ್ರೆ ಹೊಲನೂ ಕೆಡೋದಿಲ್ಲ, ಪ್ಲಸ್ ಆಮೇಲೆ ಇಳುವರಿನೂ ಚೆನ್ನಾಗಿ ಬರ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಇದ್ರ ಬಗ್ಗೆ ಪೂರಾ ವಿವರಣೆಯನ್ನು ನೀಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೂವಿನ ಬೆಳೆಯನ್ನು, ರೈತರು ಹೂವಿನ ಬೇಸಾಯನ ಮಾಡಿರಿ, ಹೂವಿನ ಬೇಸಾಯ ಮಾಡೋದ್ರಿಂದ ನಿಮಗೆ ಇಳುವರಿ ಬರ್ತಾಯಿದೆ, ಆಮೇಲೆ ರೈತರು ಸಾಲ ಮಾಡೋದಾಗಲ್ಲ ಅಂದರೆ ನೀವು ಸಾಲ ಮಾಡಿಕೊಂಡು ಯಾಕಂದರೆ ಇವಾಗ ಕಬ್ಬಿನ ಬೆಳೆ ಮಾಡಿದ್ರಪ್ಪ ಅಂದರೆ ವರ್ಷಕ್ಕೆ ಬರ್ತದೆ, ಆಮೇಲೆ ಇಂಥ ಮೆಣಸಿನ ಬೆಳೆ ಮಾಡಿದ್ರಪ್ಪ ಅಂದ್ರೆ ಖರ್ಚಾಗ್ತದೆ, ಆಗಲ್ಲನಲ್ಲ ಖರ್ಚಾಗ್ತದೆ. ಖರ್ಚಾಗಿದ್ದನ್ನು ನೀವು ಸಂಭಾಳಿಸ್ಬೇಕಾಗಿತ್ತಪ್ಪ ಅಂದರೆ ಹೂವಿನ ಬೆಳೆ ಮಾಡಿರಿ. ಆ ಹೂವಿನ ಬೆಳೆ ಕಾಯಿಪಲ್ಲೆ ಇಂಥವೇನಾರು ಮಾಡೋದ್ರಿಂದ ರೈತರಿಗೆ ಏನಪ್ಪ ಅಂತಂದ್ರೆ ಸೈಡ್ ಡೈಲಿ ಇನ್ಕಮ್ ಬರ್ತದೆ. ಇದು ಏನಪ್ಪ ಅಂದ್ರೆ ಈ ಮೆಣಸಿನ ಬೆಳೆ ಏನಪ್ಪ ಅಂದ್ರೆ 6 ತಿಂಗಳ ಇನ್ಕಮ್ ಬಂತಪ್ಪ ಅಂದ್ರೆ ನಿಮಗೆ ಕಬ್ಬು ನಿಮಗೆ ವರ್ಷಕ್ಕೆ ಬರ್ತದೆ, ಅದು ಬೋನಸ್ ಇದ್ದಂಗೆ ಬರ್ತದೆ. ಅದು ಅದಕ್ಕೆ ನಿಮಗೆ ಹೂವಿನ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ನಾಟಿ ಮಾಡಬೇಕು, ಮತ್ತು ಅದರ ಲಾಭ ಏನೈತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪರಿಸರವನ್ನು ಉಳಿಸಿ ಜೀವವನ್ನು ಉಳಿಸಿರಿ. ಯಾವಾಗಲೂ ನಾವು ಪರಿಸರನ ಉಳಿಸಿದರೆ ನಾವು ಬದುಕ್ತೀವಿ, ಇಲ್ಲ ಪರಿಸರ ಬದುಕಿಸೋಕ್ಕೆ ನಾವು ಆಗಂಗಿಲ್ಲ. ಗಿಡ ಮರಗಳನ್ನು ಬೆಳೆಸಿರಿ, ಹೊಲದಲ್ಲಿ ಯಾವಾಗಲೂ ಗಿಡ ಮರಗಳನ್ನು ಕಡಿಯೋಕೆ ಹೋಗ್ಬೇಡ್ರಿ, ಪರಿಸರ ಉಳಿಸಿರಿ. ಯಾವಾಗಲೂ ಹೇಳ್ತಾ ಇದ್ದೀನಿ, ಗೋ ರಕ್ಷಣೆ ಮಾಡಿರಿ, ಆಕಳನ್ನು ಸಾಕಣೆ ಮಾಡಿರಿ, ಆಕಳನ್ನು ಸಾಕಣೆ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.